लाइन्स एंड एंगल्स एक्सरसाइज 3.2 ಅಲ್ಲಿ ಫಸ್ಟ್ ಕ್ವೆಶ್ಚನ್ ಇನ್ ಫಿಗರ್ 3.28 ಫೈಂಡ್ ದ ವ್ಯಾಲ್ಯೂ ಆಫ್ x ಅಂಡ್ y ಅಂಡ್ ದೆನ್ ಶೋ ದಟ್ AB ಈಸ್ ಪ್ಯಾರಲಲ್ ಟು CD ಅಂತ ಹೇಳ್ತಿದ್ದಾರೆ ನೋಡಿ ಡಯಾಗ್ರಾಮ್ ನಲ್ಲಿ ಈ ಲೈನ್ ಗೆ ನೇಮಿಂಗ್ ಅನ್ನು ಮಾಡಿಲ್ಲ ಫಸ್ಟ್ ಗೆ ನೇಮಿಂಗ್ ಅನ್ನು ಮಾಡ್ಕೊಂಡ್ಬಿಡೋಣ P Q R ಎಸ್ ಅಂತ ನಾನು ನೇಮಿಂಗನ್ನು ಮಾಡೀನಿ ಎಸ್ ಡಯಾಗ್ರಾಮನ್ನು ನೋಡಿ ಗೀವನನ್ನು ಬರಿತಾ ಹೋಗ್ಬಿಡೋಣ ಏನಿದೆ ಗೀವನ್ ಅಂದರೆ ಆ್ಯಂಗಲ್ AQP ಈಸ್ 50 degree ಅಂತ ಹೇಳಿದ್ದಾರೆ ಆ್ಯಂಡ್ ಆ್ಯಂಗಲ್ CRS ಈಸ್ 130 degree ಅಂತ ಇದೆ ಆ ಎರಡು ಗೀವನನ್ನು ಬರ್ಕೊಳೋಣ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಟು ಫೈಂಡ್ ನೋಡಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಆಗಿರೋದ್ರಿಂದ ಟು ಫೈಂಡ್ ಎಕ್ಸ್ ಆ್ಯಂಡ್ ವೈ ಅಂತ ಬರ್ಕೊಳ್ತಾ ಇದ್ದೀನಿ ಆ್ಯಂಡ್ ಶೋ ಟು ಶೋ ಏನನ್ನು ಶೋ ಮಾಡಬೇಕಾಗಿದೆ AB ಈಸ್ ಪ್ಯಾರಲಲ್ ಟು CD ಅಂತ ಶೋ ಮಾಡಬೇಕಾಗಿದೆ ಎಸ್ ಸೊಲ್ಯೂಷನನ್ನು ಮಾಡ್ತಾ ಹೋಗೋಣ ಈ ಸೊಲ್ಯೂಷನಲ್ಲಿ ಮೊದಲಿಗೆ ಏನು ಮಾಡೋಣ ಅಂತ ಅನಿಸುತ್ತೆ ಅಂದರೆ ನಾನು ನೋಡಿ PS ಆ್ಯಂಡ್ CD ಆರ್ ಇಂಟರ್ಸೆಕ್ಟ್ ಆ್ಯಟ್ R ಈ ಎರಡೂ ಲೈನ್ಗಳು ಆರಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇರೋದ್ರಿಂದ ನಾನು ಏನಂತ ಮಾಡ್ಬೋದು ಅಂತ ಹೇಳಿದರೆ ನೋಡಿ ಆ್ಯಂಗಲ್ QRD ಈಸ್ ಈಕ್ವಲ್ ಟು ಆ್ಯಂಗಲ್ CRS ಅಂತ ಬರಿಬೋದು ಆ್ಯಂಗಲ್ QRD ಈ ಆ್ಯಂಗಲ್ಲು ಮತ್ತು ಆ್ಯಂಗಲ್ CRS ಈ ಆ್ಯಂಗಲ್ ಎರಡೂ ಆ್ಯಂಗಲ್ಗಳನ್ನು ನಾವು ಈಕ್ವಲ್ ಅಂತ ಬರಿಬೋದು ಈಗಾಗಲೇ ನಿಮಗೆ ಗೊತ್ತಿದೆ ಯಾಕೆ ಅಂದರೆ ಟೂ ಲೈನ್ಸ್ಗಳು ಇಂಟರ್ಸೆಕ್ಟ್ ಆದರೆ ಅಲ್ಲಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಗಳು ಫಾರ್ಮೇಷನ್ ಆಗುತ್ತೆ ಆ ಆ್ಯಂಗಲ್ಗಳು ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ನೋಡಿ ಆ್ಯಂಗಲ್ QRD ಆ್ಯಂಗಲ್ QRD ಅಂದರೆ ವೈ ಆಗೋಯಿತು ವೈ ಈಸ್ ಈಕ್ವಲ್ ಟು ಆ್ಯಂಗಲ್ CRS ಅಂದರೆ CRS ಆ್ಯಂಗಲ್ ಏನಾಗಿದೆ 130 degree ಆಗೋಯಿತು ನಮಗೇನಾಯಿತು ವೈ ವ್ಯಾಲ್ಯೂ ಸಿಕ್ಕೋಯ್ತು ಈಗ ಎಕ್ಸ್ ವ್ಯಾಲ್ಯೂನ್ನು ಫೈಂಡ್ ಮಾಡಬೇಕಾಗಿದೆ ನೋಡಿ ಇದನ್ನು ನಾನು 1 ಅಂತ ಕನ್ಸಿಡರ್ ಮಾಡ್ತೀನಿ ನೆಕ್ಸ್ಟ್ ನಾವು ಡಯಾಗ್ರಾಮನ್ನು ನೋಡಿದರೆ AQ ಸ್ಟ್ಯಾಂಡ್ಸ್ ಅನ್ನೋ ಲೈನ್ PS ಆಗಿದೆ AQ PS ಮೇಲೆ ಏನಾಗಿದೆ ನಿಂತಿದೆ ಹಾಗಾದ್ರೆ ನಾವೇನು ಬರಿಬೋದು ಇಲ್ಲಿ ಲೀನಿಯರ್ ಪೇರ್ಗಳನ್ನು ಬರಿಬೋದು ಸಮ್ ಆಫ್ ದ ಲೀನಿಯರ್ ಪೇರ್ ಈಸ್ 180 degree ಆಗಿರುತ್ತೆ ನೋಡಿ AQ ಸ್ಟ್ಯಾಂಡ್ಸ್ ಆನ್ ಲೈನ್ PS ದೇರ್ಫೋರ್ ಸಮ್ ಆಫ್ ಲೀನಿಯರ್ ಪೇರ್ ಈಸ್ 180 degree ಆಗಿರುತ್ತೆ ಹಾಗಾದ್ರೆ ಲೀನಿಯರ್ ಪೇರನ್ನು ಬರಿ ಅನ್ನುವ ನೋಡಿ ಆ್ಯಂಗಲ್ AQP ಆ್ಯಂಗಲ್ AQP ಪ್ಲಸ್ ಆ್ಯಂಗಲ್ AQS ಆ್ಯಂಗಲ್ AQS ಅಂತಲೂ ಬರಿಬೋದು ಅಥವಾ AQR ಅಂತಲೂ ಬರಿಬೋದು AQR ಅನ್ನು ಬರಿತೀನಿ ಈ ಲೈನ್ನ ಮೇಲೆ ಈ ಲೈನು ರೇ ಸ್ಟ್ಯಾಂಡ್ ಆಗಿರೋದ್ರಿಂದ ಇವೆರಡನ್ನು ಸಮ್ ಮಾಡಿದರೆ ನಮಗೇನಾಗಿರುತ್ತೆ 180 degree ಆಗಿರುತ್ತೆ ಈಸ್ ಈಕ್ವಲ್ ಟು 180 degree ಆಗೋಯಿತು ಎಸ್ AQP ಆ್ಯಂಗಲ್ AQP ಅಂದರೆ ಎಷ್ಟು 50 degree ಆಗಿದೆ ಪ್ಲಸ್ ಆ್ಯಂಗಲ್ AQR ಆ್ಯಂಗಲ್ ಏನಾಗಿದೆ ಎಕ್ಸ್ ಇದೆ ಈಸ್ ಈಕ್ವಲ್ ಟು 180 degree ಆಯಿತು ಎಕ್ಸ್ ವ್ಯಾಲ್ಯೂ ಪಾಯಿಂಟ್ ಮಾಡಬೇಕು ಅಂದರೆ 50 ಟ್ರಾನ್ಸ್ಪೋಸನ್ನು ಮಾಡೋಣ ಎಕ್ಸ್ ಈಸ್ ಈಕ್ವಲ್ ಟು 180 degree ಮೈನಸ್ 50 degree ಆಗೋಯಿತು ಎಕ್ಸ್ ಈಸ್ ಈಕ್ವಲ್ ಟು ಸಬ್ಟ್ರಾಕ್ಷನ್ ಮಾಡಿದರೆ 130 degree ಬಂತು ಇದನ್ನು 2 ಅಂತ ಇಟ್ಕೊಂಡ್ರೆ ನೋಡಿ ಫ್ರಮ್ 1 ಆ್ಯಂಡ್ 2 ಎರಡನ್ನು ನೀವು ಕಂಪೇರ್ ಮಾಡಿದರೆ ವೈ ಈಸ್ ಈಕ್ವಲ್ ಟು 130 degree ಆಗಿದೆ ಎಕ್ಸ್ ಈಸ್ ಈಕ್ವಲ್ ಟು 138 degree ಆಗಿರೋದ್ರಿಂದ ನಾವೆಂತ ಬರಿಬೋದು ಎಕ್ಸ್ ಈಸ್ ಈಕ್ವಲ್ ಟು ವೈ ಆಗಿದೆ ಫ್ರಮ್ 1 ಆ್ಯಂಡ್ 2 ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತ ನಾವು ಬರಿಬೋದು ಎಸ್ ನಾವು ಡಯಾಗ್ರಾಮನ್ನು ನೋಡಿದರೆ ಎಕ್ಸ್ ಆ್ಯಂಡ್ ವೈ ಇವೆರಡೂ ಆ್ಯಂಗಲ್ಗಳು ಟ್ರಾನ್ಸ್ವರ್ಸನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಫಾರ್ಮೇಷನ್ ಆಗಿದೆ ಮತ್ತು AB ಲೈನ್ನ ಕೆಳಗಡೆ ಎಕ್ಸ್ ಆ್ಯಂಗಲ್ ಇದೆ CD ಲೈನ್ನ ಮೇಲೆ ಇದೆ ಈ ಕಂಡೀಷನ್ನ ನಾನು ನೋಡಿದರೆ ನಾವೇನು ಅನ್ಬೋದು ಎಕ್ಸ್ ಆ್ಯಂಡ್ ವೈ ಅನ್ನು ನಾವು ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಹೇಳ್ಬೋದು ಇವೆರಡು ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗಿರೋದ್ರಿಂದ AB ಈಸ್ ಪ್ಯಾರಲಲ್ ಟು CD ಅಂತ ಹೇಳ್ಬೋದು ಇದನ್ನೇ ಶೋ ಮಾಡಿ ಅಂತ ಹೇಳಿರೋದು ಅದನ್ನು ನಾವು ವರ್ಡ್ಸಲ್ಲಿ ನೀಟಾಗಿ ಬರೆದು ಬಿಡೋಣ ಫ್ರಮ್ ದ ಫಿಗರ್ ಎಕ್ಸ್ ಆ್ಯಂಡ್ ವೈ ಫಾರ್ಮ್ ಎ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಕರೆಸ್ಪಾಂಡಿಂಗ್ ಟು ದ ಲೈನ್ಸ್ AB ಆ್ಯಂಡ್ CD ದೇರ್ಫೋರ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ AB ಈಸ್ ಪ್ಯಾರಲಲ್ ಟು CD ಈ ರೀತಿಯಾಗಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತೆ ಸೆಕೆಂಡ್ ಪ್ರಾಬ್ಲಮ್ ಇನ್ ಫಿಗರ್ 3.29 ಇಫ್ AB ಈಸ್ ಪ್ಯಾರಲಲ್ ಟು CD CD ಈಸ್ ಪ್ಯಾರಲಲ್ ಟು EF ಆ್ಯಂಡ್ ವೈ ಇಸ್ ಟು ZED ಈಸ್ ಈಕ್ವಲ್ ಟು 3:7 ಫೈಂಡ್ ಎಕ್ಸ್ ಅಂತ ಹೇಳ್ತಿದ್ದಾನೆ ಎಸ್ ಗಿವನನ್ನು ಬರ್ಬಿಡೋಣ ನೋಡಿ ಗಿವನಲ್ಲಿ ಏನು ಹೇಳಿದರೆ
ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ, ಸಿ ಡಿ ಈಸ್ ಪ್ಯಾರಲಲ್ ಟು ಇ ಎಫ್ ಅಂತ ಹೇಳ್ತಿದ್ದಾರೆ. ಅಂದರೆ ಎ ಬಿ ಸಿ ಡಿಗೆ ಪ್ಯಾರಲಲ್ ಆಗಿದೆ, ಸಿ ಡಿ ಇ ಎಫ್ಗೆ ಪ್ಯಾರಲಲ್ ಆಗಿದೆ. ಅಂದರೆ ಈ ಸೇಮ್ ಲೈನಿಗೆ ಇವೆರಡೂ ಪ್ಯಾರಲಲ್ ಆಗಿದೆ. ಹಾಗಾಗಿ ನಾವೇಂತ ಹೇಳ್ಬೋದು, ವಿ ನೋ ದಟ್ ಲೈನ್ಸ್ ಪ್ಯಾರಲಲ್ ಟು ಸೇಮ್ ಲೈನ್ಸ್ ಆರ್ ಆಲ್ಸೋ ಪ್ಯಾರಲಲ್ ಟು ಈಚ್ ಅದರ್. ಅಂದರೆ ಸೇಮ್ ಲೈನಿಗೆ ಪ್ಯಾರಲಲ್ ಆಗಿರೋದ್ರಿಂದ ಇವು ಮೂರು ಸಹ ಏನಾಗಿರುತ್ತೆ, ಒಂದಕ್ಕೊಂದು ಪ್ಯಾರಲಲ್ ಆಗಿರುತ್ತೆ. ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಆ್ಯಂಡ್ ಸಿ ಡಿ ಈಸ್ ಪ್ಯಾರಲಲ್ ಟು ಇ ಎಫ್. ಅಂದರೆ ಎ ಬಿ ಇ ಎಫ್ಗೂ ಸಹ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕಂಡೀಷನ್ ಏನು ಹೇಳ್ತಿದ್ದಾರೆ, ವೈ ಇಸ್ ಟು ಝಡ್ ಈಸ್ ಈಕ್ವಲ್ ಟು 3:7 ಅಂತ ಹೇಳ್ತಿದ್ದಾರೆ. ಎಸ್, ಈಗಾಗಲೇ ನಮಗೆ ಗೊತ್ತಿದೆ ಏನಂತ ಬರೆಯೋಣ ಅಂದರೆ, ಲೆಟ್ ವೈ ಈಸ್ ಈಕ್ವಲ್ ಟು, ನೋಡಿ ಫಸ್ಟಿಗೆ ವೈ ಇದೆಯಲ್ಲ, ಫಸ್ಟಿಗೆ ಏನಿದೆ, 3 ಇದೆ, 3 ಎ ಅಂತ ಬರ್ಕೊಂಬಿಡ್ತೀನಿ. ಝಡ್ ಈಸ್ ಈಕ್ವಲ್ ಟು 7 ಎ ಅಂತ ಬರ್ತೀನಿ. ಅಂದರೆ ಇವೆರಡಕ್ಕೂ ಸಹ ಯಾವುದರ ಸೇಮ್ ಕಾನ್ಸ್ಟೆಂಟ್ ಅಥವಾ ವೇರಿಯೇಬಲನ್ನು ಮಲ್ಟಿಪ್ಲೈ ಮಾಡ್ಕೊಂಬಿಟ್ರೆ ಮುಗ್ದೋಯ್ತು. ವೈ ಈಸ್ ಈಕ್ವಲ್ ಟು 3 ಎ ಅಂತ ಬರಿತಾ ಇದ್ದೀನಿ, ಝಡ್ ಈಸ್ ಈಕ್ವಲ್ ಟು 7 ಎ. ಅಂದರೆ ರೇಷ್ಯೋವನ್ನು ಕೊಟ್ಟಾಗ ಈ ರೀತಿಯಾಗಿ ಬರ್ಕೋಬೋದು ನಾವು. ನೋಡಿ, ಈ ಲೈನಿಗೆ ನೇಮಿಂಗನ್ನು ಮಾಡಿಲ್ಲ, ನೇಮಿಂಗನ್ನು ಮಾಡ್ಕೊಳೋಣ. ಪಿ ಈ ಪಾಯಿಂಟಿಗೆ ಕ್ಯೂ, ಇದು ಆರ್, ಇದಕ್ಕೆ ಆರ್ ಎಸ್ ಟಿ ಅಂತ ನಾನು ನೇಮಿಂಗನ್ನು ಮಾಡ್ತೀನಿ. ಎಸ್, ಈಗೇನು ಮಾಡೋಣ ಅಂದರೆ, ನೋಡಿ ಎ ಬಿ ಈಸ್ ಪ್ಯಾರಲಲ್ ಟು ಇ ಎಫ್ ಆಗಿದೆ ಆ್ಯಂಡ್ ಪಿ ಟಿ ಈಸ್ ಎ ಟ್ರಾನ್ಸ್ವರ್ಸಲ್ ಅಂತ ನಾನು ತೊಗೊಳ್ತಾ ಇದ್ದೀನಿ. ನೋಡಿ, ಎ ಬಿ ಈಸ್ ಪ್ಯಾರಲಲ್ ಟು ಇ ಎಫ್ ಆ್ಯಂಡ್ ಪಿ ಟಿ ಈಸ್ ಎ ಟ್ರಾನ್ಸ್ವರ್ಸಲ್. ಪಿ ಟಿ ಟ್ರಾನ್ಸ್ವರ್ಸಲ್ ಆಗಿರೋದ್ರಿಂದ ನೋಡಿ, ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲನ್ನು ನಾನು ಈಕ್ವಲ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಅವೆರಡು ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಆ್ಯಂಗಲ್ ಎ ಕ್ಯೂ ಆರ್, ಆ್ಯಂಗಲ್ ಎ ಕ್ಯೂ ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್, ಈ ಆ್ಯಂಗಲ್ ಯಾವುದು, ಆರ್ ಎಸ್ ಎಫ್, ಆ್ಯಂಗಲ್ ಆರ್ ಎಸ್ ಎಫ್ ಇವೆರಡು ಆ್ಯಂಗಲ್ಗಳು ಈಕ್ವಲ್ ಆಗಿರುತ್ತೆ. ಯಾಕೆ ಅಂದರೆ ಅವೆರಡು ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗಿದೆ. ದೇರ್ಫೋರ್ ಆ್ಯಂಗಲ್ ಎ ಕ್ಯೂ ಆರ್, ಅಂದರೆ ಆ್ಯಂಗಲ್ ಎ ಕ್ಯೂ ಆರ್ ಅಂದರೆ ಎಕ್ಸ್ ಆಗಿದೆ, ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಎಸ್ ಎಫ್. ಆರ್ ಎಲ್ಲಿದೆ ನೋಡಿ, ಆರ್ ಎಸ್ ಎಫ್ ಇದೇನಾಯಿತು, ಝೆಡ್ ಆಗಿದೆ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಝೆಡ್ ಅನ್ನುವಂಥದ್ದು ನನಗೆ ಸಿಕ್ಕಿದೆ. ಈಗ ನೆಕ್ಸ್ಟ್ ಅನ್ನು ಕಂಡೀಷನ್ ಯೂಸ್ ಮಾಡ್ಕೊಳೋಣ. ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈ ಸಪ್ಲಿಮೆಂಟರಿ. ಅಂದರೆ ಟ್ರಾನ್ಸ್ವರ್ಸಲ್ನ ಸೇಮ್ ಸೈಡಲ್ಲಿರುವಂತಹ ಇಂಟೀರಿಯರ್ ಆ್ಯಂಗಲ್ಗಳನ್ನು ಆ್ಯಡ್ ಮಾಡಿದರೆ ಏನಾಗಿರುತ್ತೆ, ಸಪ್ಲಿಮೆಂಟರಿ. ಅಂದರೆ 180 ಡಿಗ್ರಿ ಅನ್ನುವಂಥ ಕಂಡೀಷನ್ ನಮಗೆ ಗೊತ್ತಿದೆ. ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ, ಟೇಕ್ ದ ಲೈನ್ಸ್ ಎ ಬಿ ಆ್ಯಂಡ್ ಸಿ ಡಿ, ಎ ಬಿ ಮತ್ತು ಸಿ ಡಿ ಎರಡು ಲೈನನ್ನು ತೊಗೊಳ್ತಾ ಇದ್ದೀನಿ ಆ್ಯಂಡ್ ಪಿ ಟಿ ಈಸ್ ಎ ಟ್ರಾನ್ಸ್ವರ್ಸಲ್. ಪಿ ಟಿಯನ್ನು ಟ್ರಾನ್ಸ್ವರ್ಸಲ್ ಅದು ಗೊತ್ತಿದೆ, ಯಾಕಂದರೆ ಅದು 2 or more ಲೈನ್ಸನ್ನು ಕಟ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ನೋಡಿ, ಈ ಎರಡು ಲೈನಲ್ಲಿ ಆ್ಯಂಗಲ್ ಎಕ್ಸ್ ಮತ್ತು ಆ್ಯಂಗಲ್ ವೈ ಇದೆಯಲ್ಲ, ಇವೆರಡು ಸಹ ಏನಾಗಿದೆ, ಇಂಟೀರಿಯರ್ ಆ್ಯಂಗಲ್ಸ್ ಆಗಿದೆ. ಅವೆರಡನ್ನು ಆ್ಯಡ್ ಮಾಡಿದರೆ ಏನು ಬರುತ್ತೆ, 180 ಡಿಗ್ರಿ ಬರುತ್ತೆ. ಹಾಗಾದರೆ ಬರ್ಬಿಡೋಣ ನೋಡಿ, ಎಕ್ಸ್ ಪ್ಲಸ್ ವೈ ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ವೈ ಈಸ್ ಈಕ್ವಲ್ ಟು ಏನಾಗಿದೆ, 180 ಡಿಗ್ರಿ ಆಗಿದೆ. ಆ್ಯಂಗಲ್ ಎಕ್ಸ್ ಅಂದರೆ ಏನು, ಝೆಡ್ ಅಂತ. ಝೆಡ್ ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ ಆಯಿತು. ಝೆಡ್ಡಿನ ವ್ಯಾಲ್ಯೂ ನೋಡಿ ಏನಿದೆ, 7 ಎ ಇದೆ. 7 ಎ ಪ್ಲಸ್ ವೈನ ವ್ಯಾಲ್ಯೂ ಏನಿದೆ ನೋಡಿ, 3 ಎ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗೋಯಿತು. ಅಡಿಷನ್ನ ಮಾಡಿದರೆ ಏನಾಗುತ್ತೆ, 10 ಎ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗೋಯಿತು. ಎ ಈಸ್ ಈಕ್ವಲ್ ಟು 10 ಟ್ರಾನ್ಸ್ಪೋಸನ್ನು ಮಾಡಿದರೆ 180 ಡಿಗ್ರಿ ಡಿವೈಡ್ ಬೈ 10 ಆಯಿತು. 10 ಕ್ಯಾನ್ಸಲ್ ಮಾಡಿದರೆ 18 ಡಿಗ್ರಿ ಆಗುತ್ತೆ. ದೇರ್ ಓರ್ ಎ ಈಸ್ ಈಕ್ವಲ್ ಟು 18 ಡಿಗ್ರಿ ಆಗೋಯಿತು. ಎ ಸಿಕ್ತು ಅಂದ ತಕ್ಷಣ ಏನು ಮಾಡ್ಬೋದು, ಎಕ್ಸ್ ವೈ ಮತ್ತು ಝೆಡ್ನ ವ್ಯಾಲ್ಯೂನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ವೈ ಈಸ್ ಈಕ್ವಲ್ ಟು 3 ಎ ಆಗಿರೋದ್ರಿಂದ 3 × ಎನ ವ್ಯಾಲ್ಯೂ ಏನು ಬಂದಿದೆ, 18 ಬಂದಿದೆ, ಇಂಟು 18 ಡಿಗ್ರಿ ಆಗೋಯಿತು. 18 × 3 = 54 ಡಿಗ್ರಿ ಆಯಿತು. ವೈನ ವ್ಯಾಲ್ಯೂ 54 ಡಿಗ್ರಿ ಆಯಿತು. ಝೆಡ್ ಈಸ್ ಈಕ್ವಲ್ ಟು 7 ಎ ಆಗಿದೆ. 7 × 18 ಡಿಗ್ರಿ, 18 × 7 ಸಹ ಎಷ್ಟಿದೆ, 126 ಆಗೋಯಿತು. ಎಕ್ಸ್ ಈಸ್ ಈಕ್ವಲ್ ಟು ಝೆಡ್ ಅಂತ ನಾವು ಈಗಾಗಲೇ ಫೈಂಡ್ ಮಾಡ್ಕೊಂಡಿದ್ವಿ. ಹಾಗಾಗಿ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಝೆಡ್ನ ವ್ಯಾಲ್ಯೂ ಏನಿದೆ, 126 ಡಿಗ್ರಿ ಆಗೋಯ್ತು. ಎಕ್ಸ್ನ ವ್ಯಾಲ್ಯೂನೂ ಸಹ ಬಂತು. ಈ ರೀತಿಯಾಗಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಥರ್ಡ್ ಪ್ರಾಬ್ಲಮ್, ಇನ್ ಫಿಗರ್ 3.30 ಇಫ್ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ,
EF is perpendicular to CD and angle GED is equal to 126. Find angle AGE, angle GEF and angle FGE ಅಂತ ಹೇಳಿದರೆ ಎಸ್ ಗಿವನ್ ಅನ್ನು ಬರ್ಬಿಡೋಣ. ಗಿವನ್ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ನೋಡಿ, ಎ ಬಿ ಲೈನು ಸಿ ಡಿ ಲೈನಿಗೆ ಏನಾಗಿದೆ, ಪ್ಯಾರಲ್ ಆಗಿದೆ ಅಂತ ಹೇಳ್ತಿದ್ದಾರೆ. EF is perpendicular to CD. EF is perpendicular to CD ಅಂದರೆ ಇಲ್ಲಿ 90 ಡಿಗ್ರಿ ಫಾರ್ಮೇಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಆ್ಯಂಗಲ್ GED, ಆ್ಯಂಗಲ್ ನೋಡಿ, ಆ್ಯಂಗಲ್ GED ಅಂದರೆ ದಿ ಟೋಟಲ್ ಆ್ಯಂಗಲ್ ನಮಗೆ ಕೊಟ್ಟಿದ್ದಾರೆ ಎಷ್ಟಿದೆ, 126 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಟು ಫೈಂಡ್, ಏನನ್ನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ, ಆ್ಯಂಗಲ್ AGE, ಆ್ಯಂಗಲ್ AGE ನೋಡಿ, ಈ ಆ್ಯಂಗಲನ್ನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಆ್ಯಂಗಲ್ GEF, ಆ್ಯಂಗಲ್ GEF, ಈ ಆ್ಯಂಗಲ್ ಸ್ಮಾಲ್ ಆ್ಯಂಗಲ್ ಅನಿಸಿದೆಯಲ್ಲ, ಈ ಆ್ಯಂಗಲನ್ನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಆ್ಯಂಗಲ್ FGE, ಆ್ಯಂಗಲ್ FGE ಅಂದರೆ ಈ ಆ್ಯಂಗಲನ್ನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಎಸ್, ಸೊಲ್ಯೂಷನನ್ನು ಮಾಡೋಣ. ಸೊಲ್ಯೂಷನಲ್ಲಿ ಏನು ತಗೊಳೋದು ಅಂದರೆ, ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ, ಎ ಬಿ ಮತ್ತು ಸಿ ಡಿ ಪ್ಯಾರಲ್ ಆಗಿದೆ ಅಂತ ಗೊತ್ತಿದೆ. GE ಈಸ್ ಎ ಟ್ರಾನ್ಸ್ಫರ್ಸಲ್. ನೋಡಿ, GE ಕಾಣಿಸ್ತಾ ಇದೆಯಲ್ಲ, ಈ ಎ ಬಿ ಲೈನನ್ನು ಇದು GE ಏನು ಮಾಡ್ತಾ ಇದೆ, ಕಟ್ ಮಾಡ್ತಾ ಇದೆ. ನೋಡಿ, ಎಕ್ಸ್ಟೆಂಡನ್ನು ಮಾಡಿದರೆ ನೋಡಿ, ಕಟ್ ಮಾಡ್ತಾ ಇದೆ. ಹಾಗಾಗಿ ನಾನು GEಯನ್ನು ನಾನು ಟ್ರಾನ್ಸ್ಫರ್ಸಲ್ ಅಂತ ತೊಗೊಳ್ತಾ ಇದ್ದೀನಿ. GE ಟ್ರಾನ್ಸ್ಫರ್ಸಲ್ ಆದ ತಕ್ಷಣ ನಾನು ಬರಿಬೋದು ಏನಂತ ಅಂದರೆ, ಆ್ಯಂಗಲ್ AGE ಈಸ್ ಈಕ್ವಲ್ ಟು ಆ್ಯಂಗಲ್ GED ಅಂತ ನಾನು ಬರಿಬೋದು. ಆ್ಯಂಗಲ್ AGE, ಈ ಆ್ಯಂಗಲ್ಲು ಈಸ್ ಈಕ್ವಲ್ ಟು ಆ್ಯಂಗಲ್ GED, ಈ ಆ್ಯಂಗಲ್ ಈಕ್ವಲ್ ಅಂತ ಬರಿಬೋದು. ಯಾಕೆ ಅಂದರೆ ನೋಡಿ, GE ಟ್ರಾನ್ಸ್ಫರ್ಸಿನ ಆಪೋಸಿಟ್ ಸೈಡಲ್ಲಿ ಎರಡು ಆ್ಯಂಗಲ್ಗಳು ಫಾರ್ಮೇಷನ್ ಆಗಿದೆ. ಒಂದು ಲೆಫ್ಟಲ್ಲಿ ಫಾರ್ಮೇಷನ್ ಆದರೆ, ಇನ್ನೊಂದು ರೈಟಲ್ಲಿ ಫಾರ್ಮೇಷನ್ ಆಗಿದೆ. ಅದೇ ರೀತಿ ಈ ಲೈನ್ನ ಡೌನ್ವರ್ಡ್ಸಿಗಾದರೆ, ಸಿ ಡಿ ಲೈನ್ನ ಅಪ್ವರ್ಡ್ಸಿಗೆ ಆ್ಯಂಗಲ್ಗಳು ಫಾರ್ಮೇಷನ್ ಆಗಿರೋದ್ರಿಂದ ಅವೆರಡು ಆ್ಯಂಗಲ್ಗಳನ್ನು ನಾವು ಆಲ್ಟರ್ನೇಟ್ ಆ್ಯಂಗಲ್ ಅಂತ ಹೇಳ್ಬೋದು. ದೇರ್ಫೋರ್ ಆಲ್ಟರ್ನೇಟ್ ಆ್ಯಂಗಲ್ಸ್, ಆ್ಯಂಗಲ್ AGE ಈಸ್ ಈಕ್ವಲ್ ಟು ಆ್ಯಂಗಲ್ GED ಅಂದರೆ ನೋಡಿ ಇಲ್ಲೇ ಇದೆ, 126 ಡಿಗ್ರಿ. ನೋಡಿ, ಫೈಂಡ್ ಮಾಡೋಕ್ಕೆ ಹೇಳಿದರು, ನಾವು ಫೈಂಡ್ ಮಾಡಾಯಿತು. ಈ ರೀತಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ, ಆ್ಯಂಗಲ್ GED ನೋಡಿ, ದೇರ್ಫೋರ್ ಆ್ಯಂಗಲ್ GED ಈಸ್ ಈಕ್ವಲ್ ಟು ಏನಂತ ಬರಿಬೋದು ಅಂದರೆ, ಆ್ಯಂಗಲ್ GED ಅಂತ ನಾನು ಆ್ಯಂಗಲ್ GEF, ಆ್ಯಂಗಲ್ GEF ಪ್ಲಸ್ ಆ್ಯಂಗಲ್ FED ಅಂತ ಬರಿತೀನಿ. FED ಅಂತ ಬರಿತೀನಿ ಅಂದರೆ, ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ ಎರಡನ್ನೂ ಆ್ಯಡ್ ಮಾಡಿದರೆ ನನಗೆ ಆ್ಯಂಗಲ್ GED ಬರ್ತಾ ಇದೆ. ಹಾಗಾದರೆ ಆ್ಯಂಗಲ್ GED ಅಂದರೆ ಏನು, 126 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ GEF, ಆ್ಯಂಗಲ್ GEF ಇದು ಗೊತ್ತಿಲ್ಲ, ಯಾಕಂದರೆ ಅದನ್ನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಪ್ಲಸ್ ಆ್ಯಂಗಲ್ FED, ಆ್ಯಂಗಲ್ FED ಅಂದರೆ 90 ಡಿಗ್ರಿ ಇದೆ. ಎಸ್, 90 ಡಿಗ್ರಿ, 90 ಡಿಗ್ರಿಯನ್ನು ಟ್ರಾನ್ಸ್ಪೋಸನ್ನು ಮಾಡಿದರೆ 126 ಡಿಗ್ರಿ ಮೈನಸ್ 90 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ GEF ಆಗುತ್ತೆ. ಇವೆರಡನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಆಯಿತು. ದೇರ್ಫೋರ್ 36 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ GEF ಆಯಿತು. ದೇರ್ಫೋರ್ ಆ್ಯಂಗಲ್ GEF ಈಸ್ ಈಕ್ವಲ್ ಟು 36 ಡಿಗ್ರಿ ಆಯಿತು. ಇದನ್ನು ಪಾಯಿಂಟ್ ಮಾಡಾಯಿತು. ನೆಕ್ಸ್ಟ್ ನೋಡಿ, ಡಯಾಗ್ರಾಮ್ ನೋಡಿದರೆ, GE ಸ್ಟ್ಯಾಂಡ್ಸ್ ಆನ್ ಎ ಲೈನ್ AB. GE ಅನ್ನೋದು AB ಲೈನ್ನ ಮೇಲೆ ಇರೋದ್ರಿಂದ ಸಮ್ ಆಫ್ ಇಂಟೀರಿಯರ್, ನೋಡಿ, ಸಮ್ ಆಫ್ ಲೀನಿಯರ್ ಪೇರ್ ಈಸ್ 180 ಡಿಗ್ರಿ ಆಗೋಗುತ್ತೆ. ನೋಡಿ, ಇವೆರಡೂ ಲೀನಿಯರ್ ಪೇರ್ ಆಗೋಗುತ್ತೆ. ಯಾಕೆಂದರೆ GE ಅನ್ನುವಂಥದ್ದು AB ಲೈನ್ನ ಮೇಲೆ ಏನಾಗಿದೆ, ನಿಂತಿರೋದ್ರಿಂದ ಇವೆರಡು ಲೀನಿಯರ್ ಪೇರ್ ಆಗುತ್ತೆ. ಲೀನಿಯರ್ ಪೇರ್ನ ಸಮ್ ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಆ್ಯಂಗಲ್ AGE ಪ್ಲಸ್ ಆ್ಯಂಗಲ್ FGE ಇವೆರಡನ್ನು ಆ್ಯಡ್ ಮಾಡಿದರೆ ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ನಮಗೆ ಈ ವ್ಯಾಲ್ಯೂಸ್ ಗೊತ್ತಿದೆ. ಆ್ಯಂಗಲ್ AGE ಅಂದರೆ 126 ಡಿಗ್ರಿ ಪ್ಲಸ್ ಆ್ಯಂಗಲ್ FGEಯನ್ನು ನಾವು ಫೈಂಡ್ ಮಾಡಬೇಕಾಗಿದೆ. ಈಸ್ ಈಕ್ವಲ್ ಟು 180 ಡಿಗ್ರಿ ಆಗೋಯಿತು. ಇದನ್ನು ನಾವು ಟ್ರಾನ್ಸ್ಪೋಸನ್ನು ಮಾಡಿದರೆ ಆ್ಯಂಗಲ್ FGE ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 126 ಡಿಗ್ರಿ ಆಗೋಯಿತು. ಸಬ್ಟ್ರಾಕ್ಷನ್ನ ಮಾಡಿದರೆ ಆ್ಯಂಗಲ್ FGE ಈಸ್ ಈಕ್ವಲ್ ಟು, ಸಬ್ಟ್ರಾಕ್ಷನ್ನ ಮಾಡಿದರೆ ನಮಗೆ 54 ಡಿಗ್ರಿ ಬರುತ್ತೆ. ಈ ರೀತಿಯಾಗಿ ನೋಡಿ, ನಾವು ಈ ಆ್ಯಂಗಲ್ ಮೊದಲನೇ ಆ್ಯಂಗಲ್ ಹೌದಾ, ಸೆಕೆಂಡ್ ಥರ್ಡ್ಗಳನ್ನು ಈ ರೀತಿಯಾಗಿ ನಾವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಇದು ಹೇಗೆ ಬರುತ್ತೆ ಅಂದರೆ, ನೀವು ಪ್ರಾಕ್ಟೀಸನ್ನು ಮಾಡ್ತಾ ಹೋದರೆ ಈಸಿಯಾಗಿ ನೀವು ಸೊಲ್ಯೂಷನ್ಗಳನ್ನು ಫೈಂಡ್ ಮಾಡ್ತಾ ಹೋಗ್ಬೋದು. ಫೋರ್ತ್ ಪ್ರಾಬ್ಲಮ್, ಇನ್ ಫಿಗರ್ 3.31, ಎಫ್ PQ ಈಸ್ ಪ್ಯಾರಲಲ್ ಟು ST, ಆ್ಯಂಗಲ್
PQR is equal to 110 degree and angle RST is equal to 130 degree. Find QRS, angle QRS anta heltidare given anna barbodu. Given PQ is parallel to ST. Nodi PQ idiyala ee line ST line ge parallel agide anta heltidare angle PQR, angle PQR, ಈ ಆಂಗಲ್ ಏನಿದೆ 110 ಡಿಗ್ರಿ ಅಂತ ಹೇಳಿದರೆ ಆ್ಯಂಗಲ್ ಆರ್ ಎಸ್ ಟಿ ಇದು 130 ಡಿಗ್ರಿ ಇದೆ ಅಂತ ಹೇಳ್ತಿದ್ರೆ ಟು ಫೈಂಡ್ ಆ್ಯಂಗಲ್ ಕ್ಯೂ ಆರ್ ಎಸ್ ಈ ಆ್ಯಂಗಲನ್ನು ಫೈಂಡ್ ಮಾಡಿ ಅಂತ ಹೇಳಿದರೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಒಂದು ಕನ್ಸ್ಟ್ರಕ್ಷನ್ನ ಮಾಡ್ಕೊಳ್ತೀನಿ. ಏನಪ್ಪ ಕನ್ಸ್ಟ್ರಕ್ಷನ್ ಅಂದರೆ ಡ್ರಾಯ್ ಲೈನ್ ಆರ್ ಎಕ್ಸ್ ದಟ್ ಈಸ್ ಪ್ಯಾರಲ್ ಟು ದ ಲೈನ್ ಎಸ್ ಟಿ. ಎಸ್ ಟಿ ಲೈನಿಗೆ ಲೈನ್ ಪ್ಯಾರಲ್ ಲೈನನ್ನು ಹೇಳ್ತೀನಿ ಎಲ್ಲಿ ಅಂದರೆ ಆರ್ ಇಂದ ನಾನು ಏನು ಮಾಡ್ತೀನಿ ಪ್ಯಾರಲ್ ಆಗಿದೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಎಸ್ ಇಲ್ಲಿಗೆ ಇಟ್ಕೊಳ್ತೀನಿ, ಇಟ್ಕೊಂಡು ನಾನೇನು ಮಾಡ್ತೀನಿ ಒಂದು ಪ್ಯಾರಲ್ ಲೈನನ್ನು ಡ್ರಾ ಮಾಡ್ಕೊಳ್ತೀನಿ. ಎಲ್ಲಿವರೆಗೂ ಇದೆ ಅಂದರೆ ಎಕ್ಸ್ವರೆಗೂ ಇದೆ, ಅಂದರೆ ಆರ್ ಎಕ್ಸ್ ಈಸ್ ಪ್ಯಾರಲ್ ಟು ಎಸ್ ಟಿ ಆಗಿದೆ. ಈ ರೀತಿಯಾಗಿ ನಾವೇನು ಮಾಡೋಣ ಒಂದು ಪ್ಯಾರಲಲ್ ಲೈನನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಳೋಣ. ಇದನ್ನು ಮಾಡಿಕೊಂಡ್ರೆ ಮಾತ್ರ ನನಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಬರೋದು. ನೋಡಿ ಎಸ್ ಟಿ ಈಸ್ ಪ್ಯಾರಲ್ ಟು ಎಸ್ ಟಿ ಈಸ್ ಪ್ಯಾರಲ್ ಟು ಆರ್ ಎಕ್ಸ್ ಆಗೋಯಿತು. ಎಸ್ ಸೊಲ್ಯೂಷನಲ್ಲಿ ಬರೀತಾ ಹೋಗೋಣ. ಗೀವನ್ನಲ್ಲಿ ಏನಂತ ಹೇಳಿದ್ದಾನೆ ಅಂದರೆ PQ is parallel to ST ಅಂತ ಹೇಳಿದರೆ ನಾವು ಕನ್ಸ್ಟ್ರಕ್ಷನ್ ಏನು ಮಾಡ್ಕೊಂಡಿವಿ ಎಸ್ ಟಿ ಈಸ್ ಪ್ಯಾರಲ್ ಟು ಆರ್ ಎಕ್ಸ್ ಅಂತ ಮಾಡ್ಕೊಂಡಿವಿ. ಎಸ್ ಟಿ ಅನ್ನುವಂಥದ್ದು ಆರ್ ಎಕ್ಸ್ಗೆ ಪ್ಯಾರಲ್ ಆಗಿದೆ, ಇದೇ ಎಸ್ ಟಿ ಅನ್ನೋದು ಪಿ ಕ್ಯೂಗೆ ಪ್ಯಾರಲ್ ಆಗಿರೋದ್ರಿಂದ ನಾವೇಂತ ಬರಿಬೋದು ಪಿ ಕ್ಯೂ ಈಸ್ ಪ್ಯಾರಲ್ ಟು ಆರ್ ಎಕ್ಸ್ ಅಂತ ಬರೆಯ ಪಿ ಕ್ಯೂ ಆರ್ ಎಕ್ಸ್ಗೂ ಸಹ ಏನಾಗಿರುತ್ತೆ ಪ್ಯಾರಲ್ ಆಗಿದೆ ಅಂತ ನಾವು ಬರ್ಕೋಬೋದು. ನೋಡಿ ಪಿ ಕ್ಯೂ ಈಸ್ ಪ್ಯಾರಲ್ ಟು ಆರ್ ಎಕ್ಸ್ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಆ್ಯಂಡ್ ಕ್ಯೂ ಆರ್ ಈಸ್ ಎ ಟ್ರಾನ್ಸ್ವರ್ಸಲ್, ಇದು ಕ್ಯೂ ಆರನ್ನು ನಾನು ಟ್ರಾನ್ಸ್ವರ್ಸಲ್ ಅಂತ ಹೇಳ್ಬೋದು. ಇದು ಟ್ರಾನ್ಸ್ವರ್ಸಲ್ ಆಗಿರೋದ್ರಿಂದ ಆ್ಯಂಗಲ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಆರ್ ಎಕ್ಸ್ ಅಂತ ನಾವು ಹೇಳ್ಬೋದು. ನೋಡಿ ಈ ಆ್ಯಂಗಲ್ಲು ಟೋಟಲ್ ಈ ಆ್ಯಂಗಲ್ಗೆ ಈಕ್ವಲ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಕ್ಯೂ ಆರ್ ಟ್ರಾನ್ಸ್ವರ್ಸಲ್ ಆಗಿರೋದ್ರಿಂದ ನೋಡಿ ಇದನ್ನು ಎರಡು ಕಡೆ ಎಕ್ಸ್ಟೆಂಡನ್ನು ಮಾಡಿದರೆ ನೋಡಿ ಇದು ಟ್ರಾನ್ಸ್ವರ್ಸಲ್ ಆಗಿದೆ. ಹಾಗಾಗಿ ಟ್ರಾನ್ಸ್ವರ್ಸಲ್ನ ಆಪೋಸಿಟ್ ಸೈಡಲ್ಲಿ ಆ್ಯಂಗಲ್ಗಳು ಫಾರ್ಮೇಷನ್ ಆಗಿದೆ, ಮತ್ತು ಪಿ ಕ್ಯೂ ಲೈನ್ನ ಕೆಳಗಡೆ ಆ್ಯಂಗಲ್ ಇದೆ, ಇಲ್ಲಿ ಆರ್ ಎಕ್ಸ್ ಲೈನ್ನ ಮೇಲೆ ಇದೆ. ಹಾಗಾಗಿ ಇವೆರಡು ಆ್ಯಂಗಲ್ಗಳು ಏನಾಯಿತು ಆಲ್ಟರ್ನೇಟ್ ಆ್ಯಂಗಲ್ ಆಗಿರೋದ್ರಿಂದ ಅವೆರಡು ಈಕ್ವಲ್ ಆಗಿರುತ್ತೆ. ದೇ ಆರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಆಯಿತು. ಆ್ಯಂಗಲ್ ಪಿ ಕ್ಯೂ ಆರ್ ಅಂದರೆ 110 ಡಿಗ್ರಿ ಇದೆ, ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಆರ್ ಎಕ್ಸ್, ಅದು ಹಾಗೆ ಆಯಿತು. ದೇರ್ಫೋರ್ ಆ್ಯಂಗಲ್ ಕ್ಯೂ ಆರ್ ಎಕ್ಸ್ ಈಸ್ ಈಕ್ವಲ್ ಟು 110 ಡಿಗ್ರಿ ಬಂದಿದೆ. ಈ ನೆಕ್ಸ್ಟ್ ಕಂಡೀಷನ್ ಹಾಕ್ಕೊಡೋಣ. ಎಸ್ ಟಿ ಈಸ್ ಪ್ಯಾರಲ್ ಟು ಆರ್ ಎಕ್ಸ್ ಅನ್ನೋದು ನಮಗೆ ಈಗಾಗಲೇ ಗೊತ್ತಿದೆ, ಯಾಕಂದರೆ ನಾವು ಕನ್ಸ್ಟ್ರಕ್ಷನಲ್ಲಿ ನಾವು ಮಾಡ್ಕೊಂಡಿವಿ. ಆ್ಯಂಡ್ ಎಸ್ ಆರ್ ಈಸ್ ಎ ಟ್ರಾನ್ಸ್ವರ್ಸಲ್, ಎಸ್ ಆರ್ ಏನಾಗಿದೆ ಟ್ರಾನ್ಸ್ವರ್ಸಲ್ ಆಗಿರೋದ್ರಿಂದ ನಾವೇನು ಮಾಡ್ಬೋದಪ್ಪ ಅಂದರೆ ಇಂಟೀರಿಯರ್ ಆ್ಯಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಸಪ್ಲಿಮೆಂಟರಿ. ನೋಡಿ ಎರಡು ಪ್ಯಾರಲ್ ಲೈನ್ಸ್ ಇದೆ, ಈ ಎರಡು ಪ್ಯಾರಲ್ ಲೈನ್ಸ್ ಇರ್ಬೋದು ಅಥವಾ ಲೈನ್ಸ್ ಇದೆ, ಟ್ರಾನ್ಸ್ವರ್ಸನ್ನು ಸೇಮ್ ಸೈಡಲ್ಲಿ ಇಂಟೀರಿಯರ್ ಆ್ಯಂಗಲ್ ಫಾರ್ಮೇಷನ್ ಆಗಿದೆಯಲ್ಲ, ಈ ಎರಡು ಇಂಟೀರಿಯರ್ ಆ್ಯಂಗಲನ್ನು ಆ್ಯಡ್ ಮಾಡಿದರೆ ನಮಗೇನಾಗುತ್ತೆ 180 ಡಿಗ್ರಿ ಬರುತ್ತೆ, ಸಪ್ಲಿಮೆಂಟ್ರಿ ಆಗಿರುತ್ತೆ. ಹಾಗಾಗಿ ಎಂತ ಬರಿಬೋದು ಅಂದರೆ ಆ್ಯಂಗಲ್ ಎಸ್ ಆರ್ ಎಸ್ ಟಿ, ಆ್ಯಂಗಲ್ ಆರ್ ಎಸ್ ಟಿ ಈ ಆ್ಯಂಗಲ್ ಪ್ಲಸ್ ಆ್ಯಂಗಲ್ ಎಸ್ ಆರ್ ಎಕ್ಸ್, ಎಸ್ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 180 ಡಿಗ್ರಿ ಆಗೋಗುತ್ತೆ. ಎಸ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ಆ್ಯಂಗಲ್ ಆರ್ ಎಸ್ ಟಿ ಅಂದರೆ 130 ಡಿಗ್ರಿ ಪ್ಲಸ್ ಆ್ಯಂಗಲ್ ಎಸ್ ಆರ್ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗೋಯಿತು. ಇದನ್ನು ಟ್ರಾನ್ಸ್ಪೋಸನ್ನು ಮಾಡಿದರೆ ನಾವು ಆ್ಯಂಗಲ್ ಎಸ್ ಆರ್ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 130 ಡಿಗ್ರಿ ಆಗುತ್ತೆ. ಆ್ಯಂಗಲ್ ಎಸ್ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಸಬ್ಟ್ರಾಕ್ಷನ್ನ ಮಾಡಿದರೆ 50 ಡಿಗ್ರಿ ಬಂದೋಯಿತು. ನೋಡಿ ಡಯಾಗ್ರಾಮನ್ನು ಇನ್ನೊಂದ್ಸಲ ಬರ್ಕೊಂಡಿದ್ದೀನಿ. ನಮಗೆ ಇಲ್ಲಿ ಟೋಟಲ್ ಇದು ಇದಿಷ್ಟು ಟೋಟಲ್ ಆ್ಯಂಗಲ್ಲು 110 ಡಿಗ್ರಿ ಅಂತ ಬಂದಿದೆ. ಈ ಆ್ಯಂಗಲ್ ಎಷ್ಟು ಬಂದಿದೆ 50 ಡಿಗ್ರಿ ಅಂತ ಬಂದಿದೆ. ಈ ಆ್ಯಂಗಲನ್ನು ಫೈಂಡ್ ಮಾಡಬೇಕಾಗಿರೋದನ್ನು ನಾನು ಏನು ಮಾಡ್ತೀನಿ ಆ್ಯಂಗಲ್ ಕ್ಯೂ ಆರ್ ಎಕ್ಸ್, ನೋಡಿ ಆ್ಯಂಗಲ್ ಕ್ಯೂ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಏನಂತ ಬರ್ಕೊಳ್ತೀನಿ ಅಂದರೆ ಆ್ಯಂಗಲ್ ಕ್ಯೂ ಆರ್ ಎಸ್ ಪ್ಲಸ್, ನೋಡಿ ಆ್ಯಂಗಲ್ ಕ್ಯೂ ಆರ್ ಎಸ್ ಪ್ಲಸ್ ಆ್ಯಂಗಲ್ ಎಸ್ ಆರ್ ಎಕ್ಸ್ ಅಂತ ಬರಿತೀನಿ. ಆ್ಯಂಗಲ್ ಎಸ್ ಆರ್ ಎಕ್ಸ್ ಅಂದರೆ ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ ಎರಡನ್ನೂ ಆ್ಯಡ್ ಮಾಡಿದರೆ ಟೋಟಲ್ ಆ್ಯಂಗಲ್ ಬರ್ತಾ ಇದೆ. ಹಾಗಾಗಿ
ಕ್ಯೂ ಆರ್ ಎಕ್ಸ್ ಆ್ಯಂಗಲ್ ಎಷ್ಟು 110 ಡಿಗ್ರಿ ಇದೆ. ಈಸ್ ಈಕ್ವಲ್ ಆ್ಯಂಗಲ್ ಕ್ಯೂ ಆರ್ ಎಕ್ಸನ್ನು ನಾವು ಫೈಂಡ್ ಮಾಡಬೇಕಾಗಿರೋದು ಪ್ಲಸ್ ಆ್ಯಂಗಲ್ ಎಸ್ ಆರ್ ಎಕ್ಸ್ ಎಷ್ಟಿದೆ 50 ಡಿಗ್ರಿ ಈಗಾಗಲೇ ಬಂದಿದೆ. ನನಗೆ ಆ್ಯಂಗಲ್ ಕ್ಯೂ ಆರ್ ಎಕ್ಸ್ ಬೇಕಾಗಿರೋದ್ರೆ ಇದನ್ನು ಏನು ಮಾಡೋಣ, ಟ್ರಾನ್ಸ್ಪೋಸನ್ನು ಮಾಡ್ತೀನಿ. ಅವಾಗ ಏನಾಗುತ್ತೆ ನೋಡಿ, 110 ಡಿಗ್ರಿ ಮೈನಸ್ 50 ಡಿಗ್ರಿ ಈಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಆರ್ ಎಸ್ ಆಗೋಯಿತು. ದೇರ್ ಓರ್ ಆ್ಯಂಗಲ್ ಕ್ಯೂ ಆರ್ ಎಸ್ ಈಸ್ ಈಕ್ವಲ್ ಟು 110 ಡಿಗ್ರಿಯಲ್ಲಿ 50 ಡಿಗ್ರಿಯನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಎಷ್ಟು ಬರುತ್ತೆ, 60 ಡಿಗ್ರಿ ಆಗೋಯಿತು. ಈ ರೀತಿಯಾಗಿ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಫಿಗರ್ 3.32, ಇಫ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ, ಆ್ಯಂಗಲ್ ಎ ಪಿ ಕ್ಯೂ ಈಸ್ ಈಕ್ವಲ್ ಟು 50 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಪಿ ಆರ್ ಡಿ ಈಸ್ ಈಕ್ವಲ್ ಟು 127 ಡಿಗ್ರಿ, ಫೈಂಡ್ ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿದ್ದಾರೆ. ಎಸ್ ಗಿವನ್ ಅನ್ನು ಬರ್ಬಿಡೋಣ. ಗಿವನ್ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತ ಹೇಳ್ತಿದ್ದಾರೆ, ಆ್ಯಂಡ್ ಆ್ಯಂಗಲ್ ಎ ಪಿ ಕ್ಯೂ ಈ ಆ್ಯಂಗಲ್ 50 ಡಿಗ್ರಿ ಇದೆ, ಆ್ಯಂಡ್ ಆ್ಯಂಗಲ್ ಪಿ ಆರ್ ಡಿ 127 ಡಿಗ್ರಿ ಇದೆ. ಎಸ್ ಟು ಪಾಯಿಂಟ್ ಏನನ್ನು ಫೈಂಡ್ ಮಾಡಬೇಕು, ಎಕ್ಸ್ ಆ್ಯಂಡ್ ವೈಯನ್ನು ಫೈಂಡ್ ಮಾಡಬೇಕಾಗಿದೆ. ಎಸ್ ಸೊಲ್ಯೂಷನ್ನ ಮಾಡೋಣ. ಸೊಲ್ಯೂಷನ್ ಏನು ತೊಗೊಳ್ತೀನಿ ಅಂದರೆ, ನಾನು ನೋಡಿ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಂತ ಹೇಳಿದ್ದಾರೆ. ಎಸ್ ಪಿ ಕ್ಯೂ ಏನಾಗಿರುತ್ತೆ ಇಲ್ಲಿ, ಟ್ರಾನ್ಸ್ವರ್ಸಲ್ ಆಗಿದೆ. ನೋಡಿ ಈ ಎರಡು ಲೈನಿಗೆ ಈ ಲೈನ್ ಏನಾಗಿದೆ, ಅಡ್ಡ ಬಂದಿರೋದ್ರಿಂದ ಇದನ್ನು ನಾವೇನು ಮಾಡಿದರೆ ನೋಡಿ ಎಕ್ಸ್ಟೆಂಡನ್ನು ಮಾಡಿದರೆ ಏನಾಗಿರುತ್ತೆ, ಅದು ಟ್ರಾನ್ಸ್ವರ್ಸಲ್ ಆಗಿರುತ್ತೆ. ಹಾಗಾಗಿ ಇದು ಟ್ರಾನ್ಸ್ವರ್ಸಲ್ ಆಗಿದೆ. ಎಸ್ ಈಗೇನು ಬರಿಬೋದು ಅಂದರೆ, ಆ್ಯಂಗಲ್ ಎ ಪಿ ಕ್ಯೂ ಈಸ್ ಈಕ್ವಲ್ ಟು, ನೋಡಿ ಆ್ಯಂಗಲ್ ಎ ಪಿ ಕ್ಯೂ ಈ ಆ್ಯಂಗಲ್ಲು ಈ ಆ್ಯಂಗಲ್ಗೆ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಆ್ಯಂಗಲ್ ಪಿ ಕ್ಯೂ ಆರ್ಗೆ ಈಕ್ವಲ್ ಆಗಿರುತ್ತೆ. ಯಾಕಪ್ಪ ಅಂದರೆ ಅದು ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಟ್ರಾನ್ಸ್ವರ್ಸರ್ನ ಎರಡು ಆಪೋಸಿಟ್ ಸೈಡಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿದೆ. ನೋಡಿ ಎ ಬಿ ಲೈನ್ನ ಕೆಳಗಡೆ ಇದ್ದರೆ ಆ್ಯಂಗಲ್ಲು, ಸಿ ಡಿ ಲೈನ್ನ ಮೇಲ್ಗಡೆ ಫಾರ್ಮೇಷನ್ ಆಗಿದೆ. ಹಾಗಾಗಿ ಅದು ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗಿದೆ. ದೆನ್ ಓರ್ ಆಲ್ಟರ್ನೇಟ್ ಆ್ಯಂಗಲ್, ಆ್ಯಂಗಲ್ ಎ ಪಿ ಎಕ್ಸ್ ಅಂದರೆ 50 ಡಿಗ್ರಿ, ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಕ್ಯೂ ಆರ್ ಅಂದರೆ ಎಕ್ಸ್ ಇದೆ. ದೇರ್ ಓರ್ ಎಕ್ಸ್ ಈಸ್ ಈಕ್ವಲ್ ಟು 50 ಡಿಗ್ರಿ ಬಂದೋಯಿತು. ಎಸ್ ಈಗ ನಾನು ವೈಯನ್ನು ಫೈಂಡ್ ಮಾಡಬೇಕಾಗಿದೆ. ಎಸ್ ಈಗ ಏನು ಮಾಡ್ತೀನಿ ಅಂದರೆ, ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅನ್ನೋದು ಗೊತ್ತಿದೆ, ಪಿ ಆರ್ ಇದೆಯಲ್ಲ ಇದನ್ನು ನಾನು ಟ್ರಾನ್ಸ್ವರ್ಸಲ್ ಅಂತ ಕನ್ಸಿ, ಇದನ್ನು ಟ್ರಾನ್ಸ್ವರ್ಸಲ್ ಆಗಿದೆ ಈಗ. ಎಸ್ ಇದು ಟ್ರಾನ್ಸ್ವರ್ಸಲ್ ಆಗಿರೋದ್ರಿಂದ ಆ್ಯಂಗಲ್ ಎ ಪಿ ಆರ್, ನೋಡಿ ಟೋಟಲ್ ಆ್ಯಂಗಲ್, ಆ್ಯಂಗಲ್ ಎ ಪಿ ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಆರ್ ಡಿ ಆಗಿರುತ್ತೆ. ಯಾಕಂದರೆ ಇವೆರಡು ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ನೋಡಿ ಇದು ಟೋಟಲ್ ಆ್ಯಂಗಲ್, ಇದು ಈ ಆ್ಯಂಗಲ್ ಟೋಟಲ್ ಆ್ಯಂಗಲ್, ಇವೆರಡು ಏನಾಗಿರುತ್ತೆ ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಆ್ಯಂಗಲ್ ಎ ಪಿ ಆರ್ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಆರ್ ಡಿ, ಇವೆರಡು ಏನಾಗಿರುತ್ತೆ ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಯಾಕಪ್ಪ ಅಂದರೆ ಟ್ರಾನ್ಸ್ವರ್ಸನ್ನ ಆಪೋಸಿಟ್ ಸೈಡಲ್ಲಿ ಆ್ಯಂಗಲ್ ಇದೆ, ಮತ್ತು ಎ ಬಿನ ಕೆಳಗಡೆ ಆ್ಯಂಗಲ್ ಫಾರ್ಮೇಷನ್ ಆದರೆ ಸಿ ಡಿನ ಮೇಲೆ ಆ್ಯಂಗಲ್ ಫಾರ್ಮೇಷನ್ ಆಗಿದೆ. ಆ್ಯಂಗಲ್ ಎ ಪಿ ಆರ್ ಅಂತ ಹೇಳಿದರೆ 50 ಡಿಗ್ರಿ ಪ್ಲಸ್ ವೈ ಆಗಿರುತ್ತೆ. ಆ್ಯಂಗಲ್ ಎ ಪಿ ಆರ್ ಅಂತ ಹೇಳಿದರೆ 50 ಡಿಗ್ರಿ ಪ್ಲಸ್ ವೈ ಈಸ್ ಈಕ್ವಲ್ ಆ್ಯಂಗಲ್ ಪಿ ಆರ್ ಡಿ. ಆ್ಯಂಗಲ್ ಪಿ ಆರ್ ಡಿ ಅಂದರೆ ಏನು, 127 ಡಿಗ್ರಿ ಆಗಿದೆ. ವೈ ವ್ಯಾಲ್ಯೂ ಬೇಕಾಗಿರೋದ್ರಿಂದ ನಾವೇನು ಮಾಡ್ತೀನಿ, 50 ಟ್ರಾನ್ಸ್ಪೋಸನ್ನು ಮಾಡ್ತೀನಿ. 127 ಡಿಗ್ರಿ ಮೈನಸ್ 50 ಡಿಗ್ರಿ, ಎಸ್ ಸಬ್ಟ್ರಾಕ್ಷನ್ನ ಮಾಡಿದರೆ ವೈ ಈಸ್ ಈಕ್ವಲ್ ಟು 77 ಡಿಗ್ರಿ ಬಂತು. ಎಸ್ ಈ ರೀತಿಯಾಗಿ ಎಕ್ಸ್ ಮತ್ತು ವೈ ವ್ಯಾಲ್ಯೂಯನ್ನು ಈಸಿಯಾಗಿ ಫೈಂಡ್ ಮಾಡ್ಬೋದು. ಸಿಕ್ಸ್ತ್ ಪ್ರಾಬ್ಲಮ್, ಇನ್ ಫಿಗರ್ 3.33 ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಆರ್ ಟು ಮಿರರ್ಸ್ ಪ್ಲೇಸ್ಡ್ ಪ್ಯಾರಲಲ್ ಟು ಈಚ್ ಅದರ್. ನೋಡಿ ಪಿ ಕ್ಯೂ ಮತ್ತು ಆರ್ ಎಸ್ ಅನ್ನುವಂಥ ಎರಡು ಮಿರರ್ಗಳನ್ನು ಪ್ಯಾರಲಲ್ ಆಗಿ ಜೋಡಿಸಿದ್ದಾರೆ. ಆ್ಯಂಡ್ ಇನ್ಸಿಡೆಂಟ್ ರೇ ಎ ಬಿ ಸ್ಟ್ರಿಕ್ಸ್ ದ ಮಿರರ್ ಪಿ ಕ್ಯೂ ಆ್ಯಟ್ ಬಿ. ಎ ಬಿ ಅನ್ನುವಂಥ ಇನ್ಸಿಡೆಂಟ್ ರೇ ಏನಾಗುತ್ತೆ, ಪಿ ಕ್ಯೂ ಅನ್ನು ಬಿ ಪ್ಲೇಸಲ್ಲಿ ಏನು ಮಾಡುತ್ತೆ, ಸ್ಟ್ರಿಕ್ ಮಾಡುತ್ತೆ, ಅಂದರೆ ಟಚ್ ಆಗುತ್ತೆ. ಟಚ್ ಆದ ತಕ್ಷಣ ಏನಾಗುತ್ತೆ, ದ ರಿಫ್ಲೆಕ್ಟೆಡ್ ರೇ ಮೂವ್ಸ್ ಅಲಾಂಗ್ ದ ಪಾತ್ ಬಿ ಸಿ. ರಿಫ್ಲೆಕ್ಟ್ ಆಗುವಂಥ ರೇ ಬಿ ಸಿ ಮುಖಾಂತರ ಏನಾಗುತ್ತೆ, ಪಾಸ್ ಆಗುತ್ತೆ. ಆ್ಯಂಡ್ ಸ್ಟ್ರಿಕ್ಸ್ ದ ಮಿರರ್ ಆರ್ ಎಸ್ ಆ್ಯಟ್ ಸಿ. ಆರ್ ಎಸ್ ಅನ್ನು ಸಿ ಪ್ಲೇಸಲ್ಲಿ ಏನಾಗುತ್ತೆ, ಟಚ್ ಮಾಡಿ ಮತ್ತೆ ಏನಾಗುತ್ತೆ, ಆ್ಯಂಡ್ ಅಗೇನ್ ರಿಫ್ಲೆಕ್ಟ್ಸ್ ಬ್ಯಾಕ್ ಅಲಾಂಗ್ ಸಿ ಡಿ. ಸಿ ಡಿ ಮುಖಾಂತರ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಪ್ರೂವ್ ದಟ್ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ. ಈ ರೀತಿ ಆದಾಗ ಎ ಬಿ ಮತ್ತು ಸಿ ಡಿ ಇವೆರಡು ಪ್ಯಾರಲ್ ಆಗಿದೆ ಅಂತ ಪ್ರೂವ್ ಮಾಡಬೇಕಾಗಿದೆ. ಗಿವನ್ನಲ್ಲಿ ನಾವು ಏನು ಬರಿಬೋದು ಅಂದರೆ, ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್. ಪಿ ಕ್ಯೂ ಅನ್ನೋ ಮಿರರು ಆರ್ ಎಸ್ಗೆ ಏನಾಗಿದೆ, ಪ್ಯಾರಲ್ ಆಗಿದೆ. ಇದು ಗಿವನ್ ಆಗಿದೆ. ನೆಕ್ಸ್ಟ್ ನೋಡಿ, ಲೆಟ್ ಅಸ್ ಡ್ರಾ ಲೈನ್ಸ್ ಬಿ ಎಕ್ಸ್ ಆ್ಯಂಡ್ ಸಿ ವೈ ದಟ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ನೋಡಿ, ಬಿ ಇಂದ ಎಕ್ಸ್ಗೆ ಒಂದು ಲೈನನ್ನು ಎಳಿಬೇಕು, ಅದೇ ರೀತಿ ಸಿಯಿಂದ ವೈಗೆ ಒಂದು ಲೈನ್ ಎಳಿಬೇಕು. ಆ ಎರಡೂ ಲೈನ್ಗಳು ಪ್ಯಾರಲಲ್ ಆಗಿರೋ ರೀತಿಯಲ್ಲಿ ಲೈನ್ ಎಳೀರಿ ಅಂತ ಹೇಳಿದ್ದಾರೆ.
ಎಸ್ ನೋಡಿ, ಎರಡು ಲೈನ್ಗಳನ್ನು ನಾನು ಡ್ರಾ ಮಾಡ್ಕೊಂಡಿನಿ. ಇದನ್ನು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ನಾವು ಈ ಎರಡು ಲೈನ್ಗಳನ್ನು ಪ್ಯಾರಲಲ್ ಲೈನ್ಗಳನ್ನು ನಾವು ಕನ್ಸ್ಟ್ರಕ್ಷನನ್ನು ಮಾಡ್ಕೊಂಡಿರೋದು. ಎಸ್, ಈಗಾಗಲೇ ನಮಗೆ ಗೊತ್ತಿದೆ, ವಿ ನೋ ದಟ್ ಅಕಾರ್ಡಿಂಗ್ ಟು ಲಾ ಆಫ್ ರಿಫ್ಲೆಕ್ಷನ್, ಲಾ ಆಫ್ ರಿಫ್ಲೆಕ್ಷನನ್ನು ನಾವು ಈಗಾಗಲೇ ನಮ್ಮ ಪ್ರೀವಿಯಸ್ ಫಿಸಿಕ್ಸ್ ಕ್ಲಾಸಲ್ಲಿ ಕಲ್ತಿರೋದ್ರಿಂದ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಏನು ಹೇಳುತ್ತೆ ಅಂದರೆ, ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆ್ಯಂಡ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಈಕ್ವಲ್. ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅಂದರೆ ನೋಡಿ, ಇದು ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಈ ಆ್ಯಂಗಲ್ಲು, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಈ ಆ್ಯಂಗಲ್, ಇವೆರಡು ಆ್ಯಂಗಲ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಇದೇನಾಯಿತು, ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆಯಿತು, ಈ ಆ್ಯಂಗಲ್ಲು ಈ ಆ್ಯಂಗಲ್ಗೆ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಇದು ಏನೇ ಇದು ಯಾವುದು ಅಂದರೆ ಲಾ ಆಫ್ ರಿಫ್ಲೆಕ್ಷನ್ ಆಗಿರುತ್ತೆ. ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಆ್ಯಂಡ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಈಕ್ವಲ್ ಆಗಿರುತ್ತೆ. ದೇರ್ಫೋರ್ ಎಂತ ಬರಿಬೋದು, ಆ್ಯಂಗಲ್ ಎ ಬಿ ಎಕ್ಸ್ ಈ ಆ್ಯಂಗಲ್ ಈಸ್ ಈಕ್ವಲ್ ಟು ಆ್ಯಂಗಲ್ ಎಕ್ಸ್ ಬಿ ಸಿ ಆಗಿರುತ್ತೆ, ಆ್ಯಂಡ್ ಆ್ಯಂಗಲ್ ಬಿ ಸಿ ವೈ ಈಸ್ ಈಕ್ವಲ್ ಟು ಆ್ಯಂಗಲ್ ವೈ ಸಿ ಡಿ ಆಗಿರುತ್ತೆ. ಎಸ್, ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದರೆ, ಈಗಾಗಲೇ ನಾವು ಕನ್ಸ್ಟ್ರಕ್ಷನ್ ಗೊತ್ತಾಗಿದೆ ನೋಡಿ, ಬಿ ಎಕ್ಸ್ ಈಸ್ ಪ್ಯಾರಲ್ ಟು ಸಿ ವೈ ಆಗಿದೆ. ಬಿ ಎಕ್ಸ್ ಮತ್ತು ಸಿ ವೈ ಪ್ಯಾರಲ್ ಆಗಿರೋದ್ರಿಂದ ನಾನು ಬಿ ಸಿಯನ್ನು ಎಂತ ಹೇಳ್ಬೋದು, ಟ್ರಾನ್ಸ್ವರ್ಸಲ್ ಅಂತ ಹೇಳ್ಬೋದು. ಬಿ ಎಕ್ಸ್ ಮತ್ತು ಸಿ ವೈ ಪ್ಯಾರಲ್ ಆಗಿದ್ದು, ಬಿ ಸಿ ಏನಾಗಿದೆ, ಟ್ರಾನ್ಸ್ವರ್ಸಲ್ ಆಗಿರೋದ್ರಿಂದ ನೋಡಿ, ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ ಎರಡು ಆ್ಯಂಗಲ್ಗಳು ಏನಾಗಿರುತ್ತೆ, ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಆ್ಯಂಗಲ್ ಎಕ್ಸ್ ಬಿ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ವೈ, ಆ್ಯಂಗಲ್ ಬಿ ಸಿ ವೈ ಇವೆರಡು ಏನಾಗಿದೆ, ಆಲ್ಟರ್ನೇಟ್ ಆ್ಯಂಗಲ್ ಆಗಿದೆ. ದೇರ್ಫೋರ್ ದೇ ಆರ್ ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗಿದೆ. ನೋಡಿ, ಆ್ಯಂಗಲ್ ಎಕ್ಸ್ ಬಿ ಸಿ ಅನ್ನೋದು ಆ್ಯಂಗಲ್ ಎ ಬಿ ಎಕ್ಸ್ಗೆ ಈಕ್ವಲ್ ಆಗಿದೆ, ಅದೇ ರೀತಿ ಆ್ಯಂಗಲ್ ಬಿ ಸಿ ವೈ ಅನ್ನುವಂಥದ್ದು ಆ್ಯಂಗಲ್ ವೈ ಸಿ ಡಿಗೆ ಈಕ್ವಲ್ ಆಗಿದೆ. ಹಾಗಾಗಿ ಇವೆರಡು ಈಕ್ವಲ್ ಆಗಿರೋದ್ರೆ ಇವು ಈಕ್ವಲ್ ಆಗಿರೋ ಆ್ಯಂಗಲ್ಗಳು ಸಹ ಈಕ್ವಲ್ ಆಗಿದೆ. ಹಾಗಾಗಿ ಇವಿಷ್ಟು ನಾಲ್ಕು ಆ್ಯಂಗಲ್ಗಳು ಏನಾಗಿರುತ್ತೆ, ಒಂದಕ್ಕೊಂದು ಈಕ್ವಲ್ ಆಗಿದೆ. ಅಂದರೆ ಇದು 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 ಅಷ್ಟು ಈಕ್ವಲ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಏನು ಬರಿಬೋದು ಅಂದರೆ, ಆ್ಯಂಗಲ್ ಎ ಬಿ ಸಿ, ನೋಡಿ ಆ್ಯಂಗಲ್ ಎ ಬಿ ಸಿ ಟೋಟಲ್ ಆ್ಯಂಗಲ್ ಆ್ಯಂಗಲ್ ಬಿ ಸಿ ಡಿಗೆ ಈಕ್ವಲ್ ಆಗಿದೆ ಅಂತ ಹೇಳ್ಕೋಬೋದು. ಎಸ್, ಯಾಕಂದರೆ ಇದ್ರ ಟೋಟಲ್ ಎಲ್ಲ ಆ್ಯಂಗಲ್ಗಳು ಈಕ್ವಲ್ ಆಗಿರೋದ್ರಿಂದ. ಹಾಗಾದರೆ ಈಗ ನೋಡಿ, ಆ್ಯಂಗಲ್ ಎ ಬಿ ಸಿ ಈ ಆ್ಯಂಗಲ್ಲು, ಆ್ಯಂಗಲ್ ಬಿ ಸಿ ಡಿ ಈ ಆ್ಯಂಗಲ್ ಎರಡೂ ಆ್ಯಂಗಲ್ಗಳು ಈಕ್ವಲ್ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ನಾವು ನೋಡಿದರೆ, ನೋಡಿ ಇದು ಎ ಬಿ ಮತ್ತು ಸಿ ಡಿ ಇದು ಪ್ಯಾರಲಲ್ ಲೈನ್ ಆಗಿದ್ದಾಗ ಇದು ಟ್ರಾನ್ಸ್ವರ್ಸಲ್ ಆದರೆ ಇದು ಆಲ್ಟರ್ನೇಟ್ ಆ್ಯಂಗಲ್ ಆಗಿರುತ್ತೆ. ಈಗೇನಾಗಿದೆ, ಇವೆರಡೂ ಈಕ್ವಲ್ ಆಗಿರೋದ್ರಿಂದ ಆಲ್ಟರ್ನೇಟ್ ಆ್ಯಂಗಲ್ ಆಗಿದೆ. ಇದು ಆಲ್ಟರ್ನೇಟ್ ಆ್ಯಂಗಲ್ ಆಗಿರೋದ್ರಿಂದ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಅಂತ ನಾವು ಹೇಳ್ಬೋದು. ಫ್ರಮ್ ದ ಫಿಗರ್ ಆ್ಯಂಗಲ್ ಎ ಬಿ ಸಿ ಆ್ಯಂಡ್ ಆ್ಯಂಗಲ್ ಬಿ ಸಿ ಡಿ ಫಾರ್ಮ್ ಎ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಕರೆಸ್ಪಾಂಡಿಂಗ್ ಲೈನ್ಸ್ ಎ ಬಿ ಆ್ಯಂಡ್ ಸಿ ಡಿ ಆ್ಯಂಡ್ ಟ್ರಾನ್ಸ್ವರ್ಸಲ್ ಬಿ ಸಿ ಆಗಿರೋದ್ರಿಂದ ದೇರ್ ಫಾರ್ ವಿ ಕನ್ಕ್ಲೂಡ್ ದಟ್ ಬಿ ಸಿ ಈಸ್ ಪ್ಯಾರಲಲ್ ಟು ಸಿ ಡಿ ಅಂತ ಹೇಳ್ಬೋದು. ಇದನ್ನೇ ನಮಗೆ ಪ್ರೂವ್ ಮಾಡೋಕ್ಕೆ ಹೇಳಿದ್ದು. ಈ ರೀತಿಯಾಗಿ ನೀವು ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು.